ಪಟ್ಟಣ ಪಂಚಾಯಿತಿಗೆ ಪಟ್ಟು ಗ್ರಾಮ ಪಂಚಾಯಿತಿ ಚುನಾವಣೆ ಬಹಿಷ್ಕರಿಸಿದ ತ್ಯಾಮಗೊಂಡ್ಲು ಗ್ರಾಮಸ್ಥರು. ಹೌದು, ಎಲ್ಲೆಲ್ಲೂ ಸಹ ಗ್ರಾಮ ಪಂಚಾಯಿತಿಯ ಲೋಕಲ್ ಫೈಟ್ ಭಾರೀ ರಂಗು ಪಡೆದಿದೆ. ಆದರೆ ಪಟ್ಟಣ ಪಂಚಾಯಿತಿಗೆ ಮೇಲ್ದರ್ಜೆಗೆ ಏರಿಸಬೇಕೆಂದು ಪಟ್ಟು ಹಿಡಿದಿರುವ ತ್ಯಾಮಗೊಂಡ್ಲು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಚುನಾವಣೆ ಬಹಿಷ್ಕಾರ ಹಾಕಿದ್ದಾರೆ. ಗ್ರಾಮದಿಂದ ಯಾರೂ ನಾಮಪತ್ರ ಸಲ್ಲಿಸದೆ ಚುನಾವಣೆಗೆ ಬಹಿಷ್ಕಾರ ಹಾಕಿ ಸರ್ಕಾರಕ್ಕೆ ತಮ್ಮ ಬೇಡಿಕೆಯನ್ನು ಸಲ್ಲಿಸಿದ್ದಾರೆ. ಇನ್ನು ಶಂಕ ಜಾಕಟೆ ಬಾರಿಸುತ್ತಾ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಗೋವಿಂದ ಎಂದಿದ್ದಾರೆ. ಏನು ಓದುವಂತೀರಾ ಈ ವಿಜುವಲ್ಸ್ ನೋಡಿ. ಇನ್ನು ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಪ್ರಮುಖ ಹೋಬಳಿಯಾದಂತಹ ತ್ಯಾಮಗೊಂಡ್ಲು ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶದಲ್ಲಿ ಸನಿಹವೇ ಇರುವ ತ್ಯಾಮಗೊಂಡ್ಲು ದಿನೇ ದಿನೇ ಬೆಳೆಯುತ್ತಿದೆ. ಪಟ್ಟಣ ಪಂಚಾಯಿತಿ ಆಗುವ ಎಲ್ಲ ಅರ್ಹತೆ ತ್ಯಾಮಗೊಂಡ್ಲು ಪಟ್ಟಣಕ್ಕೆ ಇದ್ದರೂ ಗ್ರಾಮ ಪಂಚಾಯಿತಿ ಚುನಾವಣೆ ಘೋಷಣೆ ಮಾಡಿದೆ. ಆದರೆ ತ್ಯಾಮಗೊಂಡ್ಲು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಸದೆ ಚುನಾವಣಾ ಬಹಿಷ್ಕಾರ ಹಾಕಿದ್ದಾರೆ. ಇನ್ನು ತ್ಯಾಮಗೊಂಡ್ಲು ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು 21 ಸ್ಥಾನಗಳಿದ್ದು ಇಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿತ್ತು. ಯಾರೂ ನಾಮಪತ್ರ ಸಲ್ಲಿಸದೆ ಪಟ್ಟಣ ಪಂಚಾಯಿತಿ ಮಾಡುವಂತೆಗೆ ಸರ್ಕಾರಕ್ಕೆ ಸವಾಲು ಹಾಕಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಊರಿನ ಗ್ರಾಮಸ್ಥರು ಚುನಾವಣಾ ಬಹಿಷ್ಕಾರದ ಬಗ್ಗೆ ಮಾತನಾಡಿದ್ದು ಹೀಗೆ. 1900 ನಮ್ದು ಪುರಸಭೆ ಇದ್ದಿದ್ದು, 1900 ಪುರಸಭೆ ಇದ್ದಿದ್ದು, ಕೊನೆಗೆ 1976 86 ಪಟ್ಟಣ ಪಂಚಾಯಿತಿ ಆಯ್ತು. ಅಲ್ಲಿಂದ ಈಚೆಗೆ ನಾವು ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಬಂದು ತುಂಬಾ ಕಷ್ಟದಾಗಿದ್ದು. ನಾವು 5 ಪ್ರಯತ್ನ ಪಟ್ಟು ಪಟ್ಟು ಫೈಲ್ನೆಲ್ಲ ತಗೊಂಡೋಗಿ ಮನೆಯೊಳಗೆ ಹಾಕ್ಬಿಟ್ಟಿದ್ದು. ನಮ್ಮ ವೆಂಕಟೇಶ್ ದೊಡ್ಡೇರಿ ಸಾಹೇಬ್ರಿಗೆ ಒಂದ್ಸಲಿ ಒಂದು ಈ ಮನವಿನ ಮಾತಾಡ್ದಾಗ ಅವರು ಇದಕ್ಕೆ ಏನೇ ಆಗಲಿ ನಾನು ಹೈಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಿ ನಿಮಗೆ ಮಾಡಿಕೊಟ್ಟೆ ಕೊಡ್ತೀನಿ, ಸುಪ್ರೀಂ ಕೋರ್ಟ್ ಪರವಾಗಿಲ್ಲ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ನಮಗೆ ಭರವಸೆ ಕೊಟ್ಟು ಭರವಸೆ ಕೊಟ್ಟಿದ್ದಕ್ಕೆ ಆ ಫೈಲ್ ತಂಡ ಅವ್ರಿಗೆ ಕೊಟ್ಟು ಅವತ್ತಿಂದ ಅವರು ಇದ್ರ ಮೇಲೆ ಭಾರಿ ಕಾಳಜಿ ವಹಿಸಿ ಪ್ರತಿಯೊಂದು ಇದರಲ್ಲೂ ತ್ಯಾಮಗೊಂಡ್ಲು ಪರವಾಗಿ ತ್ಯಾಮಗೊಂಡ್ಲು ಪಟ್ಟಣ ಪಂಚಾಯಿತಿ ಆಗ್ಲೇಬೇಕು ಅಂತ ಹೇಳಿ ಪಣ ತೊಟ್ಟು ನಿಂತಿದ್ದಾರೆ. ಜೊತೆಗೆ ತ್ಯಾಮಗೊಂಡ್ಲು ಸಾರ್ವಜನಿಕರು ಎಲ್ಲಾ ಪಕ್ಷದ ಮುಖಂಡರು ಜೊತೆಗೆ ಯಾರು ಎಲೆಕ್ಷನ್ ನಿಂತ್ಕೊಂಡ್ಬೇಕು ಅಂತಿದ್ರು ನೋಡಿ ಅವರೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ ವಿಜಯೋತ್ಸವ. ಯಾಕೆಂದ್ರೆ ತ್ಯಾಮಗೊಂಡ್ಲು ಇನ್ ಮುಂದೆ ಯಾವುದೇ ರೀತಿ ಉದ್ದಾರ ಆಗ್ತಿರ್ಲಿಲ್ಲ. ಇವತ್ತು ನಾವು ಎಲೆಕ್ಷನ್ ಸ್ಟಾಪ್ ಮಾಡಿ ಈ ಒಂದು ವಿಜಯೋತ್ಸವ ಆಚರಿಸಿ ಮುಂದೆ ನಮ್ಮ ಸರ್ಕಾರದ ಗಮನ ಸೆಳೆದು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ನಮ್ಮ ತ್ಯಾಮಗೊಂಡ್ಲು ಎಲ್ಲರಿಗೂ ಸದಸ್ಯರಾಗಿ ಎಲ್ಲಾ ಪಾರ್ಟಿ ಕಾಂಗ್ರೆಸ್ ಆಗಿರ್ಬೋದು, ದಳ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಎಲ್ಲಾ ಪಾರ್ಟಿ ಮುಖಂಡರು ಒಂದು ಗುಡಿ ನಾವು ಒಂದು ವಾರದಿಂದ ಪ್ರಯತ್ನ ಪಟ್ಟಿದ್ದಕ್ಕೆ ಇವತ್ತು ನಮ್ಮ ಒಂದು ಪ್ರತಿಫಲ ಸಿಕ್ಕಿದೆ. ಅದೇ ರೀತಿ ಇನ್ನು ಮುಂದೆ ನಾವು ಊರಲ್ಲಿ ಒಗ್ಗಟ್ಟಾದ್ರೆ ಎಲ್ಲಾ ಕೆಲಸನೂ ನಮ್ಗೆ ಆಗ್ತವೆ ಅಂತ ನಾವು ನಮ್ಮ ಮನಸ್ಸಲ್ಲೇ ನಾವು ತಿಳ್ಕೊಂಡು ಮುಂದಿನ ಹೆಜ್ಜೆ ಇಡಬೇಕು ಅಂತ ಹೇಳಿ ನಾವು ಎರಡು ಮಾತಾಡಿದ್ದೆ. ಎಲ್ಲರೂ ಒಗ್ಗಟ್ಟಿನಿಂದ ಇವತ್ತು ಇಷ್ಟೊಂದು ಪಾರ್ಟಿ ಇದ್ದು ಇಷ್ಟೊಂದು ಜನರು ಎಲ್ಲಾರು ಒಗ್ಗಟ್ಟಿನಿಂದ ಸೇರಿ ನಮ್ಮ ಪಂಚಾಯತಿಗೆ ಒಬ್ರು ಅರ್ಜಿ ಹಾಕ್ದಂಗೆ ಇವತ್ತಿಗೆ ಕ್ಲೋಸ್ ಮಾಡಿಸಿದ್ದಾರೆ. ಅದರಿಂದ ಮುಂದೆ ನಮ್ಮ ಗ್ರಾಮ ಪಟ್ಟಣ ಪಂಚಾಯತಿ ಆಗಿ ನಾವು ಗ್ರಾಮದ ಪರವಾಗಿ ಒತ್ತಾಯ ಮಾಡ್ತಿದ್ದೇವೆ. ಹಾಗೂ 78ನೇ ಇಸ್ವಿಯಲ್ಲಿ ಇದು ಗ್ರಾಮ ಪಂಚಾಯತಿ ಅಲ್ಲಿದ್ದು ಮುನ್ಸಿಪಾಲ್ ಇದ್ದಿದ್ದು ಟೌನ್ ಪಂಚಾಯತಿ ಆಯಿತು, ಆಮೇಲೆ ಮಂಡಲ ಪಂಚಾಯತಿ ಆಯಿತು. ಮುಂದೆ ಜನಸಂಖ್ಯೆ ಗ್ರಾಮ ಟೌನ್ ಪಂಚಾಯತ್ ಆಗ್ಬೇಕು ಅಂತ ಹೇಳಿ ಒಂದನೇ ಮಾಡ್ತಾ ಇದ್ದೀನಿ. ಎಲ್ಲ ಹೆಜ್ಜೆಯನ್ನ ನಾವು ಯಶಸ್ವಿಯಾಗಿ ಮಾಡಿದ್ದೀವಿ. ಎಲ್ಲರ ಸಹಕಾರದಿಂದ ಎಲ್ಲ ಗ್ರಾಮಸ್ಥರ ಸಹಕಾರದಿಂದ ಎಲ್ಲ ನಾವು ಯಶಸ್ವಿಯಾಗಿ ಇವತ್ತು ಆಗಿದ್ದೀವಿ. ಇದೇ ರೀತಿ ಎಲ್ಲ ಮುಂದೆನೂ ನಾವು ಇದು ಹೋರಾಟ ಎಲ್ಲಿವರೆಗೂ ನಮ್ಮ ಗ್ರಾಮ ಪಂಚಾಯತಿ ಪಟ್ಟಣ ಪಂಚಾಯತಿ ಆಗುತ್ತೆ ಅಲ್ಲಿವರೆಗೂ ನಾವು ಈ ಹೋರಾಟ ಮಾಡ್ತಾ ಇರಬೇಕು. ಇದೇ ರೀತಿ ನಾವೆಲ್ಲರಿಗೂ ಎಲ್ಲ ಯಾರು ಪಂಚಾಯತಿಯಲ್ಲಿ ನಮ್ಮ ಎಲೆಕ್ಷನ್ ಅಲ್ಲಿ ನಿಂತ್ಕೋಬೇಕಂತಿದ್ರು ಅಭ್ಯರ್ಥಿಗಳು ಅವ್ರಿಗೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರೂ ಇನ್ನು ಶಂಕ ಜಾಕಟೆ ಬಾರಿಸುವ ಮೂಲಕ ಗ್ರಾಮಸ್ಥರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಇನ್ನು 1920 1986 ತ್ಯಾಮಗೊಂಡ್ಲು ಪುರಸಭೆಯಾಗಿತ್ತು. ನಂತರ 1986 1993 ಪಟ್ಟಣ ಪಂಚಾಯಿತಿಯಾಗಿತ್ತು. 1993 ನಂತರ ಗ್ರಾಮ ಪಂಚಾಯಿತಿ ಹಾಗೆ ಹಿಂಪಡೆತಿ ಬಡಿಯುವ ಮೂಲಕ ಸಾಕಷ್ಟು ಹಿಂದುಳಿದಿದೆ. 10,000 ಹೆಚ್ಚು ಜನಸಂಖ್ಯೆ ಇರುವ ಪಟ್ಟಣವನ್ನು ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೆ ಏರಿಸಬೇಕು. ತ್ಯಾಮಗೊಂಡ್ಲು ಪಟ್ಟಣ 10,000 ಜನಸಂಖ್ಯೆ ಇಲ್ಲದಿದ್ದರೂ ಕೂಡ ಇದೀಗ ಇದೆ, ಆದರೆ ಹಳೆಯ ಗಣತಿಯಲ್ಲಿ ಜನಗಣತಿಯಲ್ಲಿ ಇಲ್ಲ.
2016 ಪಟ್ಟಣ ಪಂಚಾಯಿತಿ ಮಾಡುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ ಆದರೆ ತ್ಯಾಮಗೊಂಡ್ಲು ಪಟ್ಟಣ ಮಾತ್ರ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ಜರ್ಜೆಗೆ ಏರಲಿಲ್ಲ ಇದರಿಂದ ಆಕ್ರೋಶಗೊಂಡಿರುವ ತ್ಯಾಮಗೊಂಡ್ಲು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಚುನಾವಣೆಗೆ ಬಹಿಷ್ಕಾರ ಹಾಕಿದ್ದಾರೆ ಇನ್ನು ಇದೇ ವೇಳೆಯಲ್ಲಿ ಹೈಕೋರ್ಟ್ ನಲ್ಲಿ ಕೂಡ ಈ ಒಂದು ಪಟ್ಟಣ ಪಂಚಾಯಿತಿಯ ತೀರ್ಪು ದಾವೆ ಇದೆ ಈ ಹಿನ್ನೆಲೆಯಲ್ಲಿ ಹೈಕೋರ್ಟ್ ನ ವಕೀಲ ವೆಂಕಟೇಶ್ ಮಾತನಾಡಿದ್ದು ಹೀಗೆ ಮುಂದೆ ಏನೂ ಇಲ್ಲ ಸರ್ಕಾರ ಇವತ್ತು ನೀವು ಮಾಡುವ ಕೆಲಸಕ್ಕೆ ಬಂದು ನಿಮ್ಮ ಮುಂದೆ ಮಂಡಿ ಓರಿ ಭಿಕ್ಷೆ ಬಿಡೋಂತ ಸ್ಥಿತಿಗೆ ಅವರನ್ನು ಅಧಿಕಾರಿಗಳು ಬಂದಿದ್ದಾರೆ ಅವರನ್ನು ಬಂದಿ ಬನ್ನಿ ಅಂತ ಕಳಿಸಿ ಬಂದಿದ್ದಾರೆ ಇದನ್ನೇ ಅತ್ರಾಶಿತ ತಗೊಂಡಿದ್ದಾರೆ ಇವತ್ತು ಈ ನಗರ ಒಂದು ಅತ್ಯಂತ ಭವ್ಯವಾದ ನಗರವಾಗಿ ಬೆಳ್ಕೊಳ್ತಾ ಇತ್ತು ಚರಂಡಿಗೆ ಅನುದಾನ ಬರ್ತಾ ಇತ್ತು ಅನೇಕ ಸೌಲಭ್ಯಗಳು ಬರ್ತಾ ಇತ್ತು ಇವರಿಗೆ ಇವತ್ತು ನಾನು ಕೇಳಿದ್ದು 40 ಲಕ್ಷ ರೂಪಾಯಿ ಬಂದ್ರೆ ಆಮೇಲೆ ಬೇರೆ ಬೇರೆ ವಿಚಾರ ಕಟ್ ಮಾಡಿ ಕಸ ಹೊಡಿಲಿಕ್ಕೆ ನೀರಿಲ್ಲ ಇವತ್ತು ದುಡ್ಡಿಲ್ಲ ಇವತ್ತು ನೀರು ಬರಲಿಕ್ಕೆ ಇವತ್ತು ಊರಿನಲ್ಲಿ ದುಡ್ಡಿಲ್ಲ ಅಂತ ಹೇಳಿದ್ದಾರೆ ಅಂತ ಒಂದು ಪರಿಸ್ಥಿತಿನ ತಂದಿದ್ದು ಕೆಲವು ಸಾರಿ ನನಗೆ ನೋವಾಗುತ್ತೆ ನಾನು ಒಂದು ಮಾತನ್ನು ಹೇಳಲು ಬಯಸುತ್ತೇನೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಯನ್ನು ಬಹಿಷ್ಕಾರ ಮಾಡುವಂತ ಒಂದು ಏನು ಕ್ರಿಯೆ ಇದೆ ಅದು ಅತ್ಯಂತ ನೋವಿನ ಸಂಗತಿ ನಮಗೆ ಇದು ನಮ್ಮೆಲ್ಲರಿಗೂ ಸಂತೋಷ ಆಗಿಲ್ಲ ನಾವೇನು ನಮ್ಮ ನಾವೇನು ಅಭಿವೃದ್ಧಿ ಪಡಿಸ್ಕೊತಾ ಇದ್ದೀವಿ ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ನಾಯಕರನ್ನ ಆಯ್ಕೆ ಮಾಡಿ ಅವರನ್ನ ಕೇಳಬೇಕಾಗಿತ್ತು ನಾವು ಎಲ್ಲ ಒಂದು ಕಡೆ ಒಂದು ಸಮನ್ವಯದ ಕೊರತೆ ಆಗಿದೆ ಅದನ್ನ ಇವತ್ತು ಮಾಡ್ಲಿಕ್ಕೆ ತಾವೆಲ್ಲರೂ ಭದ್ರಾಗಿದ್ದೀರಿ ಅಂತ ಹೇಳ್ತಾ ಇದ್ದೀನಿ ನಿಮ್ಮಲ್ಲಿ ಒಬ್ಬರಾಗಿ ನಾನೀಗಾಗಲೇ ಒಂದು KSRTC ಬಸ್ ಸ್ಟ್ಯಾಂಡ್ಗೆ ಬರೆದಿದ್ದೇನೆ ನಾನು ಆಸ್ಪತ್ರೆ ನೋಡಿ ನಾನು ಚರ್ಚೆ ಮಾಡಿದ್ದೇನೆ ಹಾಸ್ಪಿಟಲ್ ಒಂದು ಬಿಲ್ಡಿಂಗು 3 ವರ್ಷದ ಹಳೆ ಬಿಲ್ಡಿಂಗ್ ನೋಡಿದ್ರೆ ದುಃಖ ಆಗುತ್ತೆ ತುಂಬಾ ಇಲ್ಲೊಂದು ಕ್ವಾರ್ಟರ್ಸ್ ಆ ಕ್ವಾರ್ಟರ್ಸ್ ಒಂದು ಯಾವ ಡಾಕ್ಟರ್ ಬರ್ತದೆ ನಿಮ್ಮೂರಿಗೆ ಯಾವ ಡಾಕ್ಟರ್ ನಾವು ನಿಮ್ಮೂರಲ್ಲಿ ಇರಿ ಅಂತ ಹೇಳ್ಬೋದು ಅದನ್ನ ಪ್ರಶ್ನೆ ಮಾಡಿದೀನಿ ಪಕ್ಷ ಜಾತಿ ವರ್ಗಗಳನ್ನು ಮರೆತು ತಾವೆಲ್ಲ ಈ ಊರಿನ ಅಭಿವೃದ್ಧಿಗಾಗಿ ತಾವೆಲ್ಲ ಶ್ರಮ ಪಟ್ಟಿದ್ದೀರಿ ಅದಕ್ಕೆ ನೀವು ಕೂಡ ವಿಶೇಷವಾಗಿ ಕಾಣ್ತೀರಿ ನಿಮಗೂ ಕೂಡ ಅಭಿನಂದನೆ ಏನೇ ತಮ್ಮಗಳನ್ನು ವಿಚಾರಗಳು ಬಂದರೂ ಕೂಡ ನಾನು ನಿಮ್ಮೊಳಗಾಗಿರ್ತೀನಿ ಈ 24/7 ಯಾವುದೇ ಸಮಯದಲ್ಲಿ ಫೋನ್ ಮಾಡಿದ್ರು ಕೂಡ ನಾನು ನಿಂತೀನಿ ಅಂತ ಹೇಳಿ ನಿಮಗೆಲ್ಲ ಒಳ್ಳೆಯದಾಗಲಿ ಇನ್ನು ಇಂದು ಬೆಳಗ್ಗೆ ಸ್ಥಳಕ್ಕೆ ತಹಸೀಲ್ದಾರ್ ಹಾಗೂ ಉಪವಿಭಾಗಾಧಿಕಾರಿ ಅರುಣ್ ಕುಮಾರ್ ಕೂಡ ಭೇಟಿ ನೀಡಿದ್ದರು ಈ ಹಿಂದೆ ಕಳೆದ ವಾರವೂ ಸಹ ಉಪ ತಹಸೀಲ್ದಾರ್ ಮಟ್ಟದಲ್ಲಿ ಮನವೊಲಿಕೆ ಸಭೆ ಕೂಡ ನಡೆದಿತ್ತು ಆದರೂ ಕೂಡ ಗ್ರಾಮಸ್ಥರು ಪಟ್ಟಣ ಪಂಚಾಯಿತಿಗೆ ಪಟ್ಟು ಹಿಡಿದಿರುವ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಚುನಾವಣೆಗೆ ಬಹಿಷ್ಕಾರ ಹಾಕಿದ್ದಾರೆ ಪಕ್ಷಾತೀತವಾಗಿ ಯಾರೂ ಸಹ ನಾಮಪತ್ರ ಸಲ್ಲಿಸದೆ ಪಟ್ಟು ಹಿಡಿದಿದ್ದಾರೆ ಕೇವಲ ಒಂದು ಅರ್ಜಿಯನ್ನು ಒಬ್ಬ ವ್ಯಕ್ತಿ ತೆಗೆದುಕೊಂಡು ಹೋಗಿದ್ದ ಆ ಹಿನ್ನೆಲೆಯಲ್ಲಿ ಆ ವ್ಯಕ್ತಿಯೂ ಸಹ ನಾಮಪತ್ರ ಸಲ್ಲಿಸಿಲ್ಲ ಎಂದು ಚುನಾವಣಾ ಅಧಿಕಾರಿ ನಟರಾಜು ಮಾಹಿತಿಯನ್ನು ನೀಡಿದ್ದು ಹೀಗೆ ಒಟ್ಟಿನಲ್ಲಿ ತ್ಯಾಮಗೊಂಡ್ಲುವಿನಲ್ಲಿ ಇಂದು ಪಕ್ಷಾತೀತವಾಗಿ ಒಗ್ಗಟ್ಟಿನ ಮಂತ್ರವನ್ನು ನಾಯಕರು ಜಪಿಸಿದ್ದಾರೆ ಗ್ರಾಮ ಪಂಚಾಯಿತಿ ಚುನಾವಣೆ ಬೇಡ ನಮಗೆ ಪಟ್ಟಣ ಪಂಚಾಯಿತಿಯಾಗಬೇಕು ತ್ಯಾಮಗೊಂಡ್ಲುವಿನ ಸಮಗ್ರ ಅಭಿವೃದ್ಧಿಯೇ ನಮ್ಮ ಗುರಿ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ತ್ಯಾಮಗೊಂಡ್ಲುವಿನ ಹಲವಾರು ಮುಖಂಡರು ಹಾಜರಿದ್ದರು ಸ್ಪೆಷಲ್ ರಿಪೋರ್ಟ್ಗಾಗಿ KK ನೂರ್ ರಾಮ್ ಭವಾನಿ ನ್ಯೂಸ್ ಕನ್ನಡ ತ್ಯಾಮಗೊಂಡ್ಲು